ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನಕ್ಕೆ ಹಣ ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಅನ್ನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಸರ್ಕಾರದಿಂದ ಕೈಗೊಂಡಿದ್ದಾರೆ. ಯಾರು ಕೂಡ ಅಮೌಂಟ್ ಬಂದಿಲ್ಲ ಅವರಿಗೆ. ಈ ಮೂಲಕ ಉಳಿದ ಮಹಿಳೆಯರು ಕೂಡ ಅಮೌಂಟ್ ಹಾಕೋಕ್ಕೆ ಸರ್ಕಾರ ಜಮಾ ಮಾಡಬೇಕು ಅನ್ನೋ ಸರ್ಕಾರ ಉದ್ದೇಶ ಇರುತ್ತೆ. ಇದು ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸ್ಕೀಮು ತಿಂಗಳಿಗೆ 2,000 ಬರುತ್ತೆ, ಅದ್ರ ಬಗ್ಗೆ ನನಗೆ ಗೊತ್ತು. ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೇನೆ. ಇಲ್ಲಿ ಏನು ಹೇಳಿದಾರೆ ಅಂದರೆ, ಇನ್ನೂ ಸಾಕಷ್ಟು ಮಹಿಳೆಯರು, ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸೇಡಿಂಗ್ ಆಗಿರೋದಿಲ್ಲ. ಇಂದಿಗೂ ಕೂಡ ಆ್ಯಸ್ ಎ ನೌ ಇಂದಿಗೂ ಕೂಡ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಆಗಿರೋದಿಲ್ಲ. ಸರ್ವ ಸಮಸ್ಯೆಯಿಂದ ಕೆಲವರಿಗೆ ಆಧಾರ್ ಲಿಂಕ್ ಆದರೂ ಕೂಡ ಗೌರ್ಮೆಂಟ್ ಡೇಟಾಬೇಸಲ್ಲಿ ಆಧಾರ್ ಲಿಂಕ್ ಆದರೂ ಕೂಡ ಅವ್ರಿಗೆ ತೋರಿಸ್ತಿಲ್ಲ. ಇಂಥ ಸಮಸ್ಯೆ ಯಾರಿಗಾಗಿದೆ ಅಂತವ್ರ ಬಗ್ಗೆ ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದೆ. ಈಗಾಗಲೇ ಮೊದಲನೇ ಕಂತು ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸರಿಪಡಿಸ್ಕೊಂಡಿದ್ರೆ ನಿಮಗೆ ಮೊದಲನೇ ಕಂತು ಪ್ಲಸ್ ಎರಡನೇ ಕಂತು ಒಟ್ಟಿಗೆ ನಿಮಗೆ 4,000 ಕೂಡ ಆಗ್ತೀವಿ ಅಂತ ಹೇಳಿದ್ದಾರೆ. ನಂತರ ಇನ್ನೂ ಕೂಡ ಯಾರು ಅಮೌಂಟ್ನ ಪಡ್ಕೊಂಡಿಲ್ಲ ಅವರಿಗೆ 6,000 ಮೂರು ಇನ್ಸ್ಟಾಲ್ಮೆಂಟು ಒಂದೇ ಕಂತಿಗೆ ನಿಮಗೆ ಮೂರು ಇನ್ಸ್ಟಾಲ್ಮೆಂಟಲ್ಲಿ ಮೀನ್ಸ್ 2 + 2 + 2 6,000 ನಿಮಗೆ ಒಂದೇ ಕಂತಲ್ಲಿ ಆಗ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಪೆಂಡಿಂಗ್ ಇರೋ ಅಮೌಂಟನ್ನು ಕೂಡ ಈಗಲೇ ಆಲ್ರೆಡಿ ಬಿಡುಗಡೆ ಮಾಡಿದೆ. ಒಂದೇ ಒಂದು ತಿಂಗಳು ಕೂಡ ಅಮೌಂಟ್ ಮಿಸ್ ಆಗೋದಿಲ್ಲ, ಎಲ್ಲರೂ ಕೂಡ ಪಡ್ಕೋಬೇಕು ಅಂತೇಳಿ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಗ್ರಾಮ ಅದಾಲತ್ ಅಂತ ಸರ್ಕಾರ ಹೊಸ ಯೋಜನೆ ತಂತು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಲ್ವ್ ಮಾಡಬೇಕು, ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ಅಂಗನವಾಡಿ ಸಹಾಯಕರು, ಯಾರು ಅಂಗನವಾಡಿ ಸಹಾಯಕರಿದ್ದಾರೆ ಅವರು ಕೂಡ ಪ್ರತಿ ಮನೆಗೆ ಹೋಗಿ ಅವರ ಸಮಸ್ಯೆಯನ್ನು ಎಲ್ಲ ಮಾಡಿಕೊಂಡು ನೇರವಾಗಿ ಬ್ಯಾಂಕ್ ಖಾತೆಗೆ ತಾವೇ ಸ್ವತಃವಾಗಿ ಸಮಸ್ಯೆ ಕೂಡ ಪರಿಹರಿಸಬೇಕು ಅಂತ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದೆಲ್ಲ ಓಕೆ, ಡಿಸೆಂಬರ್ 8 ಒಳಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 100% ಮಹಿಳೆಯರಿಗೆ ಇದು ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಮಹಿಳೆಯರು, ಕೆಲ ಮಹಿಳೆಯರು ಏನಾಗುತ್ತಂದರೆ ರಿಜಿಸ್ಟ್ರೇಷನ್ ಮೊಬೈಲ್ಗೆ SMS ಕೂಡ ಬಂದಿರಲಿಲ್ಲ, ಹಣ ವರ್ಗವಾಗಿಲ್ಲ ಅಂದರೆ ಅಮೌಂಟ್ ಬಂದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅವರು ತಾಂತ್ರಿಕ ಸಮಸ್ಯೆಯಿಂದ ಕೆಲವರಿಗೆ SMS ಬರದೇ ಇರ್ಬೋದು, ಅಂಥವರು ನಿಮ್ಮ ಖಾತೆಯನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು 15-20 ಒಳಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವರಿಗೆ ಮೆಸೇಜಸ್ ಬರೋಲ್ಲ, ಮೀನ್ಸ್ ನಾರ್ಮಲ್ ಮೆಸೇಜಸ್, ಟೆಕ್ಸ್ಟ್ ಮೆಸೇಜ್ ಕೂಡ ಬರೋದಿಲ್ಲ ಟೆಕ್ನಿಕಲ್ ಇರೋದ್ರಿಂದ. ಅಂಥ ಮಹಿಳೆಯರು ನೀವು ಏನು ಅನ್ಕೋಬೋದು, ಬಂದಿಲ್ಲ ಅನ್ಕೋತಾರೆ, ಅಂಥವ್ರು ಕೂಡ ಬ್ಯಾಂಕ್ ಅಕೌಂಟ್ನ ನೀವು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.